ನಾನು ತಮ್ಗೆ ಹೇಳ್ತೀನಿ, ಇದೆಲ್ಲ ಮಡಿವಂತಿಗೆ ಪ್ರಶ್ನೆ ಕೇಳಕ್ಕೆ ಅವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ರೌಡಿಗಳ ಜೊತೆ ಸುತ್ತು ಕೂತ್ಕೊಂಡು 5 ವರ್ಷ ಅಥವಾ ಇಡೀ ರಾಜಕೀಯ ಜೀವನ ಮಾಡಿದವರು ನಮ್ಮ ಮೇಲೆ ಆರೋಪ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಫಸ್ಟ್ ನೋಡಲಿ ಅವ್ರು ಸುತ್ತಮುತ್ತ ಯಾರ್ಯಾರಿದ್ದಾರೆ ಅಂತ, ಅದ್ರ ಬಗ್ಗೆ ಅವ್ರು ಮಾತಾಡಲಿ, ಅವರು ಯಾರ್ಯಾರು ಯಾವ್ಯಾವ ಕೇಸ್ಗಳಿದ್ದಾರೆ ಅಂತ ಮಾತಾಡಲಿ. ಮತ್ತೆ ಅವ್ರ ಮೇಲೆ ಇನ್ನು ವೈಯಕ್ತಿಕ ಆರೋಪನ ಮಾಡಕ್ಕೆ ಹೋಗಿಲ್ಲ, ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ, ಶುರು ಮಾಡಲಿ ಹೇಳ್ತೀನಿ ಅವ್ರೇನೇನು ಎಷ್ಟು ಅನ್ಯಾಯ ಮಾಡಿದಾರಂತ. ಮತ್ತೆ ಮತದಾನ ಪ್ರಕ್ರಿಯೆ ಒಳಗೆ ಪ್ರತಿಯೊಬ್ಬನೂ ನಾಗರಿಕ ಇದ್ದಾನಲ್ಲ, ಅವನು ಒಬ್ಬ ವೋಟರ್, ಅವನು ವೋಟರ್ ಈಸ್ ಕಿಂಗ್. ಇವತ್ತು ವೋಟ್ ಮಾಡಿದವನು ರಾಜ. ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬಿಡ್ತೀನಿ ನನ್ನ ವಿವೇಚನಕ್ಕೆ ಬಿಟ್ಟಿರೋದು. ಮತ್ತೆ ಅವನ ರೌಡಿ ಇವನ್ ರೌಡಿ ಅವ್ರ ರೌಡಿ ಅಂತ ಫಸ್ಟು ಗಾಜಿನ ಮನೇಲಿ ಇರೋರು ಕಲಿಸಿಬಾರ್ದು ಅಂತ ಫಸ್ಟ್ ಕಲ್ತ್ಕೊಳ್ಕ ಅವ್ರು ಕಲೀಲಿ. ಅವರು ಸುಮ್ಮನೆ, ನಾನು ಪೊಲೀಸ್ ಆಫೀಸರ್, ನನಗೆ ಗೊತ್ತಿದೆ ಯಾರ ಮನೆಗೆ ಹೋಗಬೇಕು ಯಾರ ಮನೆಗೆ ಹೋಗಬಾರ್ದು, ಯಾರ ಜೊತೆ ಎಷ್ಟಿರಬೇಕು. ಮತ್ತೆ ನೀವು ಅದಕ್ಕೆ ಇದೇ ಪ್ರಶ್ನೆ ಮುಂದುವರಿಸ್ಬೇಕು ಅಂದರೆ, ಯಾಕೆ ಒಬ್ಬ ರೌಡಿ ಆಗ್ತಾನೆ, ಯಾಕೆ ಒಬ್ಬ ಸಮಾಜದಲ್ಲಿ ಒಂದು ಪಟ್ಟೆ ಅವನಿಗೆ ಪಟ್ಟ ಅವನಿಗೆ ಕಟ್ಟದೆ? ಪಟ್ಟ ಕಟ್ಟೋರು ಯಾರು? ನಾವು ನೀವು ಕಟ್ಬಿಡ್ತೀವಿ ಪಟ್ಟ ಅವ್ರಿಗೆ, ಸಫರ್ ಮಾಡೋರವರು. ಮತ್ತೆ ಎಷ್ಟು ಜನ ಅಮಾಯಕರಿಗೆ ಮಾನ್ಯ ಶಾಸಕ ರೌಡಿ ಶೀಟ್ಗೆ ಸೇರಿಸಿದಾರಲ್ಲ, ಅದು ಸ್ವಲ್ಪ ಯೋಚನೆ ಮಾಡಲಿ. ಸಮರ್ಥನೆ ಮಾಡ್ತಾ ಇಲ್ಲ ನಾನು. ನೀವು ಕೇಳಿದ್ದೇನೆ ಅವ್ರ ಮನೆಗೆ ಹೋಗಿದ್ರು ಇಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ ನಾನು ಯಾರ ಮನೆಗೆ ಹೋಗ್ತೀನೋ ಬಿಡ್ತೀನೋ ನನಗೆ ಕರೆಕ್ಟಾಗಿ ಗೊತ್ತಿದೆ ನನಗೆ ಅಂತ. ನೀವು ಅಕಸ್ಮಾತ್ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ರೆ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿಲ್ಲ ನಾನು. ಸರಿ ಹೋಯ್ತಾ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.